ಯಸನು ಮುಂದಿನ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಾಲ್ಕು ವಿಧಾನಸಭಾ ಕ್ಷೇತ್ರ ಒಂದ್ ರೀತಿ ಐವೋಲ್ಟೆಕ್ ಕ್ಷೇತ್ರ ಬರೋದಿಲ್ಲ ಹೊಸಕೋಟೆ ಇಲ್ಲಿ ಏನಾಗುತ್ತೆ ಅನ್ನೋ ಲೆಕ್ಕಾಚಾರವನ್ನು ನೋಡೋದೇ ಆದ್ರೆ ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಮೊದಲದಾಗಿ ಕಾಂಗ್ರೆಸ್ ಇಂದ ಶರದ್ ಬಚ್ಚೇಗೌಡ ಕಂಟೆಸ್ಟ್ ಮಾಡೋದು ಫೇಕ್ ಒಂದಷ್ಟು ನಲ್ಲಿ ಅಸಮಾಧಾನ ಇದೆ ಇದೆ ಶರದ್ ಬಚ್ಚೇಗೌಡ ಬಿಜೆಪಿಯಿಂದ ದೊಡ್ಡ ಕನ್ಫ್ಯೂಷನ್ ಎಂಟಿಬಿ ನಾಗರಾಜ ನಿತೀಶ್ ಎಂಟಿಬಿನ್ ಅಂತ ಅಪ್ಪ ಮಗ ಕೊಡ್ತಾರ ಮಗನ್ ಕೊಡ್ತಾರ ಅಪ್ಪನಿಗೆ ಅಂದ್ರೆ ವಯಸ್ಸಾಯ್ತು ಬೇಡ ಅಂತ ಮಗನಿಗೆ ಈ ಗೊಂದಲ ಏನಾಗ್ತದೆ ಒಂದು ಕ್ಲಾರಿಟಿ ಸಿಗ್ಬೇಕು ಅಂಡ್ ಗಿರಣ್ಯ ವಿಚಾರ ಏನಂದ್ರೆ ಶರತ್ ಬಚ್ಚೆಗೌಡ ಮತ್ತೆ ಗಂಡ ಹೆಂಡತಿ ಇಬ್ರು ಕಾಲಕ್ ಚಕ್ರ ಕಟ್ಕೊಂಡು ಹೊಸಕೋಟೆ ತುಂಬಾ ತಿರ್ತಾ ಅವರು ಓಡಾಡ್ತಾರೆ ಆಗ್ಬೇಕು ಅಂತ ಬಟ್ ಆಗ್ರೆ ಶರತ್ ಬಚ್ಚೆಗೌಡದ ಒಂದು ಸಿಂಗಲ್ ನೆಗೆಟಿವ್ ಏನಿತ್ತು ಅಂತಂದ್ರೆ ಈ ಆ ಆರ್ಭಟ ಈ ಎಮ್ ಟಿ ಬಿನ ಲೇವಡಿ ಮಾಡೋದು ವ್ಯಂಗ್ಯ ಮಾಡೋದು ಅವೆಲ್ಲವೂ ಏನು ಅಂತಂದ್ರೆ ಒಂದು ಏಜ್ ದಾಡ್ತವ್ರಿಗೆ ಅಸಹ್ಯ ಅನ್ಸುತ್ತೆ ಹು ಅನಿಸ್ತಿತ್ತು ಅನಿಸ್ತಾ ಇತ್ತು ಅಪ್ಪೆಲ್ಲ ಕಂಟ್ರೋಲ್ ಈಗ ಬಿಟ್ಟಿದ್ದಾರೆ ಈ ಗ್ಲೂ ಅಲ್ಲಿ ಗ್ರೌಂಡ್ ಅಲ್ಲಿ ಅಂದ್ರೆ ಶರತ್ ಬಚ್ಚೇ ಗೌಡ್ರುಗೂ ಗ್ರ್ಯಾಂಡ್ ವೆಲ್ಕಮ್ ಇದೆ ಎಂಟಿಬಿಗೂ ಗ್ರ್ಯಾಂಡ್ ವೆಲ್ಕಮ್ ಗ್ರ್ಯಾಂಡ್ ವೆಲ್ಕಮ್ ಆದ್ರೆ ಎಂಟಿಬಿ ಗಾ ಮಟ್ಟ ಗ್ರ್ಯಾಂಡ್ ವೆಲ್ಕಮ್ ಸಿಕ್ತಾಯಿದೆ ಅಂದ್ರೆ ಲೈಕ್ ಅಂದ್ರೆ ಕಂಪೇರ್ ಟು ಎಂಟಿಬಿ ನ ಶರತ್ ನಿತಿನ್ ಕೋಶತಮ್ಮ ಅಂದ್ರೆ ಎಂಟಿಬಿ ಗೆ ಇದೆ ಎಂಟಿಬಿ ಶರತ್ ಬಚ್ಚೇ ಗೌಡ್ರು ವಿರುದ್ಧ ಕಂಟೆಸ್ಟ್ ಮಾಡಿದ್ರೆ ಓಕೆ ಹು ನಿತಿನ್ ಕೊಟ್ರೆ ಆ ಜೋಶ್ ಇರಲ್ಲ ಫೈಟ್ ಇರಲ್ಲ ಅನ್ನೋದು ಒಂದ್ ಒಂದ್ ಕೂಡ ಇದೆ ಫೈಟಿಂಗ್ ಫೈಟಿಂಗ್ ಇರುತ್ತೆ ಬರುತ್ತೆ ಅವಾಗ ನಿತೀಶ ಶರತ್ ಅಂದಾಗ ಶರತ್ ಸ್ವಲ್ಪ ಮೇಲೆ ಸಾಧಿಸ್ತಾರೆ ಚರ್ಚೆ ಜನಗಳ ಏನು ಅಂದ್ರೆ ಹೊಸಕೋಟೆಯಲ್ಲಿ ಎಂ ಟಿ ಬಿ ನಾಗರಾಜ್ ಅವ್ರಿಗೆ ಕೊಟ್ಟರೆ ಶರತ್ ಬಚ್ಚೇಗೌಡ್ರ ವಿರುದ್ಧ ಸ್ಪರ್ಧೆ ಮಾಡಿದ್ರೆ ಆಗಬಹುದು ನಿತಿನ್ ಬಂದರೆ ಅದು ಫೈಟೆ 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 ಬಟ್ ತುಸು ಕಾಂಗ್ರೆಸ್ ಅನುಕೂಲ ಇರುತ್ತೆ ಈಗ್ಲೂ ಏನು ಅಂದ್ರೆ ಬಿಜೆಪಿ ಟಿಕೆಟ್ ಘೋಷಣೆ ಆಗುವವರೆಗೂ ಒಂದಷ್ಟು ಈಗ ಏನು ಶರತ್ ನ ಯಾರ್ಯಾರು ವಿರೋಧ ಮಾಡ್ಬೇಕು ಅವ್ರಲ್ಲ ವಿರೋಧ ಸೇಮ್ ಟೈಮ್ ಬಿಜೆಪಿ ತುಂಬಾ ನಾಯಕರು ಕಾಂಗ್ರೆಸ್ಗೂ ಬರ್ತಿದಾರಲ್ಲ ಸ್ಥಳೀಯವಾಗಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಲೀಡರ್ಸ್ ಇದಾರೆ ಸ್ಥಳೀಯ ಲೀಡರ್ಸ್ ಕೆಲವೊಂದಿಷ್ಟು ಅಲ್ಪಸಂಖ್ಯಾತ ನಾಯಕರು ಆಮೇಲೆ ಬೇರೆ ಬೇರೆ ಸಮುದಾಯದ ನಾಯಕರೆಲ್ಲರೂ ಕೂಡ ಈಗ ಶರತ್ ಇಲ್ಲಿ ಇಲ್ಲಿ ಕಾಂಗ್ರೆಸ್ ಇಂದ ಬಿಜೆಪಿಗೆ ಹೋಗುವ ಹತ್ತು ಜನ ಹೋದ್ರೆ ಸೇಮ್ ಹತ್ತು ಜನ ಅಲ್ಲಿಂದ ಈ ಕಡೆ ಬರ್ತಾ ಇದ್ದಾರೆ ಚೇಂಜಸ್ ಆಗ್ತಾ ಇತ್ತು ಹೊಸಕೋಟೆಯನ್ನ ಅಳತೆ ಹಾಕದಿದೆಯಲ್ಲ ನಿಲ್ಲದಿದ್ರೆ ಅನುಕೂಲ ಆಗಿರೋದು ಅಂತ ಆಗಿರೋದು ಮಾತು ಆಗಿರೋದು ಮಾತು ಆದ್ರೆ ಈಗ ಏನು ಸಿದ್ದರಾಮಯ್ಯ ಅವರು ಸಿಎಂ ಗಾಗಿ ಇಬ್ಬರು ಕೇತಾರ್ಥಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಈ ಕಾರಣಕ್ಕಿಲ್ಲಿ ಶರತ್ ಬಚ್ಚೇಗೌಡ್ರೆ ಯಾರು ಅದ್ ಹೇಳಕ್ ಆಗಲಿ ಇಬ್ರಾಹಿ ಅವರು ಗೊಂದಲ ಯಾರ ಜೊತೆ ಬಟ್ ಒಟ್ಟಾರೆ ಕೆ ಶಿವಕುಮಾರ್ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ಶರತ್ ಬಚ್ಚೇಗೌಡರಿಗೆ ಸಿದ್ದರಾಮಯ್ಯನೂ ಸಪೋರ್ಟ್ ಮಾಡ್ತಾರೆ ಶರತ್ ಬಚ್ಚೇಗೌಡರಿಗೆ ಸಿದ್ದರಾಮಯ್ಯ ಕೋಲಾರಕ್ಕೆ ಬಂದಿರೋದ್ರಿಂದ ಪಕ್ಕ ಕ್ಷೇತ್ರ ಅಲ್ವಾ ಸೊ ಅದು ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ ಶರತ್ ಬಚ್ಚೇಗೌಡರಿಗೆ ಅನ್ನೋ ಒಂದು ಲಾಜಿಕ್ ಇದೆಲ್ಲ ಈ ತಿಂಗಳು ಶರತ್ ಬಚ್ಚೇಗೌಡರು ಕರ್ನಾಟಕ ಟಿವ ಫೆಬ್ರವರಿ ಸ್ವಲ್ಪ ಸರ್ವೆಯಲ್ಲಿ ಅಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಅಲ್ಪ ಮುನ್ನ ಅಲ್ಪ ಮುನ್ನಡೆ ಹೊಸಗೋಟ ಕ್ಷೇತ್ರ ಹಂಗೆ ರಿಸಲ್ಟ್ ಅವ್ರಿಗೆ ಕೊನೆ ರಿಸಲ್ಟ್ ಬರೋದು ಹೊಸಗಡೆ ಸೊ ಹಾಗಾಗಿ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆಯಲ್ಲಿ ಶರದ್ ಬಚ್ಚೇಗೌಡ ಕಾಂಗ್ರೆಸ್ ಶರತ್ ಬಚ್ಚೆಗೌಡ ಬಿಜೆಪಿ ಗಿಂತ ಯಾಕಂದ್ರೆ ಬಿಜೆಪಿ ಯಾರು ಅನ್ನೋದಿನ ಫಿಕ್ಸ್ ಆಗಿಲ್ಲ ಜೊತೆಗೆ ಕೋಲಾರಕ್ಕೆ ಫಿಕ್ಸ್ ಸಿದ್ದರಾಮಯ್ಯ ಬೆಳಮಣಿಗೆ ಇವೆಲ್ಲವೂ ಕೂಡ ಇಂಪ್ಯಾಕ್ಟ್ ಆಗ್ತಿರೋ ಕಾರಣ ಜನ ಜರ್ನಲಿಸ್ಟ್ ಹಾಗೆ ಕಾರ್ಯಕರ್ತರ ಒಂದಷ್ಟು ಅಭಿಪ್ರಾಯ ರೂಪವೇ ನಮ್ಮ ಈ ಸರ್ವೆ ಶರತ್ ಬಚ್ಚೇಗೌಡರು ಸ್ವಲ್ಪ ಸ್ವಲ್ಪ ಮುನ್ನ ಕಾಯ್ದುಕೊಂಡಿದ್ದಾರೆ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಪಿಲ್ ಮುನ್ಶಾಮಪ್ಪ ಅವರು ಸ್ಪರ್ಧೆ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಕೇಳಿದ್ದಾರೆ ಕನ್ಫರ್ಮ್ ಆಗಿಲ್ಲ ಅವರೇ ಟಿಕೆಟ್ ಸಿಗಬಹುದು ಅವರಿಗೆ ಕೊಡಬಹುದು ಅನ್ನೋ ಲೆಕ್ಕಾಚಾರ ಇನ್ನು ಕಾಂಗ್ರೆಸ್ನಿಂದ ಆನಂದ್ ಕುಮಾರ್ ಮತ್ತೆ ಎ ಸಿ ಶ್ರೀನಿವಾಸ್ ಕೆ ಎಚ್ ಮಿನಿಯಪ್ಪ ಬರಲ್ಲ ಅಂತಿದ್ದಾರೆ ಬಹುಶಃ ಅವರ ತುಂಬಾ ಕ್ಲೋಸ್ ಆಪ್ತರ್ ಮಾತಾಡಿಸಿದಾಗ ಅವರು ಅರ್ಜಿ ಹಾಕಿದರೆ ಬಹುಶಃ ಚುನಾವಣೆಗೆ ನಿಲ್ಲೋ ಡೌಟು ಅಂತ ಸೊ ಕೆ ಎಚ್ ಮಿನಪ್ಪ ಅವರು ಬರಲ್ಲ ಒಳ್ಳೇದು ಹ್ಮ್ ಒಳ್ಳೇದು ಅವ್ರೇನೋ ಎಂ ಎಲ್ ಸಿ ಮಾಡಿ ಮಿನಿಸ್ಟರ್ ಮಾಡೋ ಪ್ಲಾನ್ ಎಲ್ಲ ಇದೆಯಂತ ಅದಕ್ಕೆ ಅವ್ರು ಸ್ವಲ್ಪ ಕೂಲ್ ಆಗಿ ಈಗ ಎಲ್ಲ ಕಾಂಗ್ರೆಸ್ ಪ್ರಶ್ನೆ ಎಲ್ಲ ಕಾಣಿಸಿದಾರೆ ಈಗ ಚುನಾವಣೆ ಬರ್ತಾ ಇಲ್ಲ ಅಂದ್ರೆ ನಾನು ಅದಕ್ಕೆ ಒಳ್ಳೇದೊಂದು ವಿಕಾಸ ಪೂರಕವಾಗಿಲ್ಲ ಅಂಡ್ ಎಂ ಎಲ್ ಸಿ ಮಾಡಿ ಮಿನಿಸ್ಟರ್ ಮಾಡ್ತಾರೆ ಒಪ್ಪಾಂತರ ಅಂತೆ ಬಟ್ ದೇವನಹಳ್ಳಿಗೆ ಬರಲ್ಲ ಅಂತಿದ್ದಾರೆ ಆನಂದ್ ಕುಮಾರ್ ಮತ್ತೆ ಈಗ ನ ಶ್ರೀನಿವಾಸ್ ಇಬ್ರು ಮಾಡೋ ಫೈಟ್ ಇದೆ ನೋಡ್ಬೇಕು ಕಾಂಗ್ರೆಸ್ ಟಿಕೆಟ್ ಸಿಗುತ್ತೆ ಅಂತ ಇನ್ನು ಜೆಡಿಎಸ್ ನಿಸರ್ಗ ನಾರಾಯಣಸ್ವಾಮಿ ಸ್ವಾಮಿ ಎಂ ಎಲ್ ಅನೌನ್ಸ್ ಆಗಿದೆ ಇಂಡಿಪೆಂಡೆಂಟ್ ಆಗಿ ಮಂಜುನಾಥ್ ಮಂಜುನಾಥ್ ಬಳ್ಳಾರಿ ಮಂಜುನಾಥ್ ಅವರು ಸ್ಪರ್ಧೆ ಮಾಡ್ತಾರೆ ಮಂಜುನಾಥ್ ಈಗ ಇಂಡಿಪೆಂಡೆಂಟ್ ಮಾಡಕ್ಕೆ ಅಬರ ಮಾಡಕ್ಕೆ ಹೋಗ್ತಾರೆ ಜೆಡಿಎಸ್ ಟಿಕೆಟ್ ನನಗೆ ಅಂತ ಹೇಳ್ತಾವ್ರೆ ಹೇಳ್ತಾವೆ ಮಂಜುನಾಥ್ ಆಗತ್ಯ ಟಿಕೆಟ್ ಅಂತ ಹೇಳ್ತಾವ್ರೆ ಬಟ್ ಈಗಾಗಲೇ ಜೆಡಿಎಸ್ ಬಿ ಫಾರ್ಮ್ ಸಿ ಫಾರ್ಮ್ ಅದರ ವ್ಯಾಲ್ಯೂ ಗೊತ್ತಾಗಿದ್ದೆ ಜೆಡಿಎಸ್ ಜೆಡಿಎಸ್ ಮಿಸ್ ಮಾಡಿ ಕೊಡ್ಲಿಲ್ವೇ ನಿಸರ್ಗಾರಾಯಣ ಸ್ವಾಮಿಗೆ ಕೊಡ್ಲಿಲ್ವಾ ಅಲ್ಲಿ ಪಕ್ಕದಲ್ಲಿ ಮೇಲೂರ್ ರವಿ ಕುಮಾರ್ಗೆ ರಾಜಣ್ಣ ಬಿಟ್ಟು ಕೊಟ್ಟರು ಹಾಗಾಗಿ ಅಲ್ಲ ಗೆಳೆಯಂಗೆ ಇಲ್ಲ ನೀವು ಹೌದು ಏನ್ ಬೇಕೋ ಆಗ್ಬಹುದು ಬಟ್ ಈ ಕ್ಷೇತ್ರ ಸ್ವಲ್ಪ ಬಿಜೆಪಿಗೆ ಬಹುತೇಕ ಪೆಳ್ಮನಿ ಸ್ವಲ್ಪ ಕನ್ಫರ್ಮ್ ಆಗಬಹುದು ಕಾಂಗ್ರೆಸ್ ಇಂದ ಆನಂದ್ ಕುಮಾರ್ ಅಥವಾ ಎಸಿ ಸಿ ಶ್ರೀನಿವಾಸ್ ಆಗಬಹುದು ಅಂಡ್ ಜೆಡಿಎಸ್ ಇಂದ ನಿಸರ್ಗ ನಾರಾಯಣ ಸ್ವಾಮಿ ಅಥವಾ ಮಂಜುನಾಥ್ 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 ಸಿಗ್ದವರು ಇಂಡಿಪೆಂಡೆಂಟ್ ಇದು ದೇವನಹಳ್ಳಿ ಚಿತ್ರಣ ಬಟ್ ಸರ್ವೆ ಏನ್ ಹೇಳ್ತೀರಿ ಜೆಡಿಎಸ್ ಈಗ ಬಿಜೆಪಿಯಲ್ಲಿ ಕನ್ಫರ್ಮ್ ಆಗಿಲ್ಲ ಮತ್ತೆ ಪಿಲ್ಲಿ ಮುನ್ಶಾಪ್ಪ ಅವರು ಲಾಸ್ಟ್ ಮಾಜಿ ಶಾಸಕರಾಗಿದ್ರು ಕೂಡ ಬಿಜೆಪಿ ನಟ ಟಿಕೆಟ್ಗಾಗಿ ಸಿಗುತ್ತೆ ಅನ್ನೋದು ಭರವಸೆಲ್ಲಿದ್ದಾರೆ ಬಟ್ ಓಡಾಡ್ತಾ ಇಲ್ಲ ಆ ಚಾರ್ಮನ್ ಅದನ್ನ ಪಾಸಿಟಿವ್ ಬೆಳೆಸ್ಕೊಳ್ತಾ ಇಲ್ಲ ಅದು ಅದೊಂದು ನೆಗೆಟಿವ್ ಬಿಜೆಪಿಗೆ ಇಲ್ಲ ಮೊನ್ನೆ ನಾನು ನೋಡೋದ ಪಕ್ಷ ಸೇರ್ಪಡೆ ಅವನ ಒಂದಷ್ಟು ಅಂದ್ರೆ ಆ ಮಟ್ಟಕ್ಕೆ ಚುನಾವಣಾ ಬಿಡಿಸಲು ಓಡಾಡ್ತಿಲ್ಲ ಕಾಂಗ್ರೆಸ್ ಅಲ್ಲಿ ಗೊಂದಲ ಇದೆ ಟಿಕೆಟ್ ಯಾರಿಗೆ ಅಂತ ಇಬ್ರು ಕೂಡ ಕೆಲಸ ಮಾಡ್ತಿದ್ದಾರೆ ಟಿಕೆಟ್ ಆದ್ಮೇಲೆ ಚೇಂಜಸ್ ಆಗ್ಬೋದೇನು ಸೊ ಈ ಕಾರಣಕ್ಕೆ ಜೆ ಡಿ ಎಸ್ ನಿಸ ಸ್ವಲ್ಪ ಓಡದಿದ್ದಾರೆ ಪಂಚರತ್ನ ಯಾತ್ರೆ ಮೇಲೆ ಸ್ವಲ್ಪ ಜೆಡಿಎಸ್ ಪರ ಅದೇ ಜಾಸ್ತಿ ಆಗ್ತದೆ ಈ ಕ್ಷೇತ್ರದಲ್ಲಿ ಜೆಡಿಎಸ್ ನನ್ನ ಲೆಕ್ಕಾಚಾರ ಈ ಕ್ಷೇತ್ರ ಚತುಸ್ಕೋಣಕ್ಕೆ ಅಂತ ಚತುಷ್ಕೋನ ಪೆಣ್ಮು ಶಾಮಪ್ಪ ಮತ್ತೆ ಬಿಜೆಪಿ ಮತ್ತೆ ಡಾಕ್ಟರ್ ಕೆ ಸುಧಾಕರ್ ಸುಧಾಕರ್ ಇಂಟರ್ಚೇಂಜ್ ಮಾಡ್ಕೊಂಡ್ರೆ ಉಸ್ತುವಾರಿ ಉಸ್ತುವಾರಿ ಬಂದವ್ರೆ ರೂರಲ್ ಬರ್ಲಾಗಿ ಇದು ಪ್ರತಿಷ್ಠೆ ಪೆಣ್ಮುನಿ ಸುಧಾಕರ್ ಕೇಳ್ತಾರೆ ಈಗ ಸುಧಾಕರ್ ಈಗೇನೋ ಬಿಡಬಹುದು ಸುಮ್ನೆ ಹಿಂಗೆ ಶೂಟು ಬೂಟ್ ಹಾಕೊಂಡು ಫಲಿತಾಂಶ ಬಂದ್ಮೇಲೆ ಸುಧಾಕರ್ ಎಷ್ಟ್ ಗೆಲ್ಯ ಅಂತ ಕೇಳ್ತಾರಲ್ಲ ಉತ್ತರ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಜೆಡಿಎಸ್ ಮಂಜುನಾಥ್ ಇಂಡಿಪೆಂಡೆಂಟ್ ನಾಲ್ಕು ಜನರ ಮಧ್ಯೆ ಫೈಟ್ ಆಗ್ಬಹುದು ಬಟ್ ಕರ್ನಾಟಕ ಟಿವಿ ಸರ್ವೆ ಈ ಕ್ಷಣಕ್ಕೆ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಘೋಷಣೆ ಆಗಿಲ್ಲ ಬಿಜೆಪಿ ಆಫ್ ಆಗಿಲ್ಲ ನಿಸರ್ಗ ನಾರಾಯಣ ಸ್ವಾಮಿ ಒಂದ್ ಸ್ವಲ್ಪ ಮಂಜುನಾಥ್ ಅವರು ಅಡೆತಡೆ ಆಗ್ತಾ ಆದ್ರೂ ಸಹ ಜೆಡಿಎಸ್ ದೇವನಹಳ್ಳಿಯಲ್ಲಿ ಮುನ್ನಡೆಯನ್ನ ಕಾಯ್ದೆ ಇನ್ನು ಮುಂದಿನ ಕ್ಷೇತ್ರ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ವೆಂಕಟಮಣೆ ಹಾಲಿ ಶಾಸಕರು ಅವರು ಇಂದ ಸ್ಪರ್ಧೆ ಮಾಡ್ತಾರೆ ಅಂತಿದೆ ಬಟ್ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಜೋರಾಗಿ ಜೋರ ಓಡಾಡ್ತಾರೆ ಟಿಕೆಟ್ ನನ್ಗೆ ಡಿ ಕೆಲ ಒಂದು ಸಿಟಿಂಗ್ ಕೂಡ ಆಗಿದೆ ಮೀಟಿಂಗ್ ಆಗಿದೆ ಡಿಕೆ ಸುರೇಶ್ ಮೀಟಿಂಗ್ ಆಗಿದೆ ಡಿ ಕೆ ಗಂಗ್ ಡಿ ಕೆ ತುಂಬಾ ಆಪ್ತರು ಹಾಗಾಗಿ ಟಿಕೆಟ್ ಕೊಟ್ಲಂದ್ರೆ ಬೇರೆ ಕಡೆ ಹೋಗ್ಬಿಡ್ತೀನಿ ಹೋಗ್ಬಿಡ್ತೀನಿ ಎಲ್ಲ ಚರ್ಚೆ ಆಗ್ತಾ ಡಿ ಕೆ ಶಿವಕುಮಾರ್ ಮಾತಾಡ್ಸಿ ಇಲ್ಲಿ ಏನು ಅಂತಂದ್ರೆ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಗೊಂದಲ ಹಾಲಿ ಶಾಸಕರಿಗೂ ಆನಂದ್ಗೋ ಗೊಂದಲ ಇದೆ ಹಾಗೆ ಜೆಡಿಎಸ್ ನಲ್ಲಿ ಮುನೇಗೌಡರು ಘೋಷಣೆ ಆಗಿದ್ರು ಜೋಶ್ ಇಲ್ಲ ಅಲ್ಲಿ ಹರೀಶ್ ಗೌಡ ಸ್ವಲ್ಪ ಬಿಜೆಪಿಯಿಂದ ಒಣ ಹೈಕಮಾಂಡ್ ಆದಿಯಾಗಿ ಎಲ್ಲರೂ ಗ್ರೀನ್ ಸಿಗ್ನಲ್ ತಗೊಂಡು ಹೋಗ್ತಾ ಇದಾರೆ ಬಟ್ ಮೊನ್ನೆ ಒಂದ್ ಇನ್ಸಿಡೆಂಟ್ ಆಯ್ತು ಇವರು ಏನೋ ಮ್ಯಾಚ್ ಆಡಿಸ್ತಾ ಇರ್ಬೇಕಾರೆ ಅದರಡುಗರು ಮಾಡಿದ್ರು ಆರೋಪ ಮಾಡಿದ್ದಾರೆ ಗ್ರಾಮ ಪಂಚಾಯತಿ ಅವರ ಮಗ ಇದ್ರಲ್ಲಿ ಇನ್ವಾಲ್ವ್ ಆಗಿದೆ ಆಗಿದೆ ಅಂತಿದೆ ಇದೇನಾಗುತ್ತೆ ಅಂತಂದ್ರೆ ದೊಡ್ಡಬಳ್ಳಾಪುರ ಬೆಂಗಳೂರ್ ಹತ್ರ ಇರೋ ಸಿಟಿ ಬೆಳೆಯೋ ಲೆಕ್ಕಾಚಾರ ಒಕ್ಕಲಿಗರು ಇದ್ದಾರೆ ನೇಕಾರಿದ್ದಾರೆ ಲಿಂಗಾಯತರು ಇದ್ದಾರೆ ಎಲ್ಲರೂ ಕೂಡ ಅಲ್ಲಿದ್ದಾರೆ ನಾನು ಧೀರಜ್ ಮುಂದಾಜು ಇಂಟ್ರೂ ಮಾಡಿದಾಗ ವಿಜನರಿ ಲೀಡರ್ ವಿಜನ್ ಇದೆ ಏನ್ ಬೇಕು ದೊಡ್ಡಬಳ್ಳಾಪುರಕ್ಕೆ ಏನೋ ಲೆಕ್ಕಾಚಾರದಲ್ಲಿ ಇದೆ ಆ ಘಟನೆಯಿಂದ ಏನಾಗುತ್ತೆ ಆ ಘಟನೆಗೆ ಕಾರಣ ಕಾಂಗ್ರೆಸ್ ನಾಯಕರು ಅನ್ನೋದು ಒಂದು ಲೆಕ್ಕಾಚಾರ ಇದೆಯಲ್ಲ ಅದು ಕಾಂಗ್ರೆಸ್ ಗೆ ನೆಗೆಟಿವ್ ರಾಜಕಾರಣವನ್ನ ರಾಜಕೀಯವಾಗಿ ಫೇಸ್ ಅಂತ ಕೇಳಿದ್ರಲ್ಲ ಅನ್ನೋದು ಒಂದು ಅದೇನೋ ಹೋಗ್ಬೇಕು ಆ ಪ್ರಕಾರ ಏನು ಅಂತಂದ್ರೆ ದೊಡ್ಡಬಳ್ಳಾಪುರ ಬೇರೆ ರೀತಿಯ ರಾಜಕಾರಣಕ್ಕೆ ಕಾಂಗ್ರೆಸ್ ಕಾರಣ ಆಗ್ತಿದೆ ಅನ್ನೋದು ಒಂದು ಲೆಕ್ಕಾಚಾರಕ್ಕೆ ಈ ಘಟನೆ ಫೋಕಸ್ ಆಗಿದೆ ಸೊ ಇದು ಕಾಂಗ್ರೆಸ್ ಒಂದಷ್ಟು ನೆಗೆಟಿವ್ ಮಾಡ್ತಾ ಇದೆ ಸೊ ಆಮೇಲೆ ಧೀರಾಜ್ ಮುನ್ರಾಜು ಏನ್ ಟ್ರೆಂಡ್ ಸೆಟ್ ಮಾಡ್ಬೇಕು ಸೆಂಟ್ ಮಾಡ್ಕೊಂಡು ಹೋಗ್ತಾ ಇದಾರೆ ಸೊ ಇಲ್ಲೇನು ಅಂತಂದ್ರೆ ಜೆಡಿಎಸ್ ಟಿಕೆಟ್ ಆದ್ರೂ ಮುನೇಗೌಡರು ಆಮಟ್ಟಿಗೆ ಜೋಶಿಲ್ದೇ ಇರೋದು ಕಾಂಗ್ರೆಸ್ ಅಲ್ಲಿ ಪ್ರಬಲ ಇಬ್ರು ಹಾಲಿ ಶಾಸಕರು ಮತ್ತೆ ಅನಂತಕುಮಾರ್ ಇಬ್ರು ಟಿಕೆಟ್ ಫೈಟ್ ಧೀರಜ್ ಮುನ್ರಾಜ್ಗೆ ಎಲ್ಲಾ ರೀತಿಯಲ್ಲೂ ಸಪೋರ್ಟ್ ಹೈಕಮಾಂಡ್ ಆದಿ ಆಗಿ ಎಲ್ಲರೂ ಕೂಡ ಸಪೋರ್ಟ್ ಇನ್ನಲ್ಲೇ ಅಂಡ್ ಆತ ಕೂಡ ಗ್ರೌಂಡ್ ಅಲ್ಲಿ ಏನ್ ಬೇಕು ಸೇರು ಸವಾ ಸೇರು ಆಟ ರೆಡಿ ಇರುವ ಕಾರಣ ಗ್ರೌಂಡ್ ಅಲ್ಲಿ ಯಂಗ್ಸ್ಟರ್ ಗಳೆಲ್ಲ ಧೀರಜ್ ಧೀರಾಜ್ ಧೀರಜ್ ಮತ್ತೆ ಒಂದಷ್ಟು ಸಮುದಾಯಗಳನ್ನ ಕ್ಯಾಪ್ಚರ್ ಮಾಡಿದ್ದಾರೆ ಇತ್ತ ಫುಲ್ ಅಲ್ಲ ಏನು ತೊಂದರೆ ಕೂಡ ಗಿರಾಕಿ ಅಲ್ಲ ಅವಳಿಯಲ್ಲ ಹೌದು ಈ ರೌಡಿ ಟೈಪ್ ಅಲ್ಲ ಆಯ್ತಾ ಯಾರಿಗೂ ಅವಾಜ್ ಹಾಕಲ್ಲ ಅನ್ನೋ ರೀತಿಯಲ್ಲಿ ಧೀರಜ್ ಮುನ್ರಾಜು ದೊಡ್ಡಬಳ್ಳಾಪುರದಲ್ಲಿ ಆತರ ಮೈಂಡ್ ಸೆಟ್ ಗೆ ತಗೊಂಡು ಹೋಗಿದ್ದಾರೆ ಧೀರಜ್ ಮುನ್ರಾಜು ಟ್ರಯಾಂಗಲ್ ಫೈಟ್ ದೊಡ್ಡಬಳ್ಳಾಪುರ ಟ್ರಯಾಂಗಲ್ ಫೈಟ್ ಇಲ್ಲಿ ಜೆ ಡಿ ಎಸ್ ಹಾಗೂ ಬಿಜೆಪಿ ನಡುವಿನ ಹಣಹಣಿ ಕಾಣ್ತಾ ಇದೆ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಆದ್ಮೇಲೆ ಅದು ಯಾವ ಹಂತಕ್ಕೆ ಬರುತ್ತೆ ಅಂತ ಕಾದು ನೋಡ್ಬೇಕಾಗುತ್ತೆ ಟ್ರಯಾಂಗಲ್ ಫೈಟ್ ಬಿಜೆಪಿ ಸ್ವಲ್ಪ ಮುನ್ನಡೆಯನ್ನ ಸ್ವಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಬಟ್ ಮಾರ್ಚ್ಗೆ ಏಪ್ರಿಲ್ಗೆ ಅಸ್ಲಿ ಪಿಕ್ಚರ್ ಸಿಗುತ್ತೆ ಸಿಗುತ್ತೆ ಸದ್ಯಕ್ಕೆ ಧೀರಜ್ ಮುಂದರಾಜು ಕಾಯ್ದುಕೊಂಡಿದ್ದಾರೆ ದೊಡ್ಡಬಳ್ಳಾಪುರದಲ್ಲಿ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ನೆಲಮಂಗಲ ವಿಧಾನಸಭಾ ಕ್ಷೇತ್ರ ಹಾಲಿ ಶಾಸಕರು ಶ್ರೀನಿವಾಸ ಮೂರ್ತಿ ಜೆ ಡಿ ಎಸ್ ದಿಂದ ಸೊ ಅವ್ರಿಗೆ ಟಿಕೆಟ್ ಅನೌನ್ಸ್ ಆಗಿದೆ ಅವರೇ ಸ್ಪರ್ಧೆ ಮಾಡ್ತಾ ಕಾಂಗ್ರೆಸ್ ಇಂದ ಯಾರಿಗೆ ಟಿಕೆಟ್ ಸೊ ನೋಡಬೇಕು ಎನ್ ಶ್ರೀನಿವಾಸ್ ಟಿಕೆಟ್ ಕೇಳ್ತಿದ್ದಾರೆ ಜೊತೆಗೆ ಕೃಷ್ಣಮೂರ್ತಿ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಯಾರಿಗೆ ಟಿಕೆಟ್ ಸಿಗುತ್ತೆ ಅಂತ ನೋಡ್ಬೇಕು ಫೈನಲ್ ಶ್ರೀನಿವಾಸ್ಗೆ ಟಿಕೆಟ್ ಸಿಗಬಹುದು ಡಿ ಕೆ ಶಿ ಡಿ ಕೆ ಶಿವರ ಆಪ್ತ ಅವರ ಹ್ಯಾಂಡು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಜೊತೆಗೆ ಬಿಜೆಪಿಯಲ್ಲಿ ಮಾಜಿ ಎಂ ಎಲ್ ಎ ನಾಗರಾಜ್ ಅವರು ಟಿಕೆಟ್ ಕೇಳ್ತಿದಾರೆ ಅರವಿಂದಳೆ ಬರ್ತಾರೆ ಅಂತಿದ್ದು ಬಟ್ ಚರ್ಚೆ ಅಂತಲ್ಲೇ ಮುಗಿದೋಗಿದೆ ಅದು ಇನ್ನು ಕ್ಲಾರಿಟಿ ಸಿಕ್ತ ಅಂದ್ರೆ ಏಪ್ರಿಲ್ ಹದಿನೈದನೇ ತಾರೀಕು ಟಿಕೆಟ್ ಮಾಡ್ತಾರೆ ಅಲ್ಲಿವರೆಗೂ ಗೊಂದಲ ಇದೆ ಸೊ ಹಾಗಾಗಿ ಬಿಜೆಪಿಯಿಂದಲೂ ಕೂಡ ಯಾರಿಗೆ ಟಿಕೆಟ್ ಅನ್ನೋ ಒಂದು ಕನ್ಫರ್ಮೇಷನ್ ಇಲ್ಲ ಕಾಂಗ್ರೆಸ್ನಲ್ಲೂ ಕೂಡ ಟಿಕೆಟ್ ಗೊಂದಲ ಇದೆ ಸೊ ಸದ್ಯಕ್ಕೆ ಶ್ರೀನಿವಾಸ ಮೂರ್ತಿ ಅವರು ಒಬ್ಬರೇ ಘೋಷಿತ ಅಭ್ಯರ್ಥಿ ಜೆಡಿಎಸ್ ಇಂದ ಸೊ ಅವರೇ ಓಡಾಡ್ಕೊಂಡು ನನಗೆ ಟಿಕೆಟ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅನೌನ್ಸ್ ಆದ್ಮೇಲೆ ಬಿಜೆಪಿ ಕ್ಯಾಂಡಿಡೇಟ್ ಅನೌನ್ಸ್ ಆದ್ಮೇಲೆ ನೆಲಮಂಗಲ ಚಿತ್ರಣ ಬದಲಾಗಬಹುದು ನೆಲಮಂಗ್ಲಲ್ಲಿ ಶ್ರೀನಿವಾಸ ನಾನೇ ಲೀಡ್ ಅನ್ಕೊಂಡು ಹೋಗ್ತಾ ಇರ್ಬೋದು ಯಾಕೆಂತಂದ್ರೆ ಕಾಂಗ್ರೆಸ್ ಅಲ್ಲೂ ಒಂದಷ್ಟು ಗೊಂದಲ ಇದೆ ಬಿಜೆಪಿಯಲ್ಲಿ ಕೂಡ ಗೊಂದಲ ಇದೆ ಹಾಗಾಗಿ ಜೆಡಿಎಸ್ ಮುನ್ನಡೆಯನ್ನು ಕಾಯ್ದುಕೊಂಡು ಒಟ್ಟಾರೆ ವೀಕ್ಷಕರೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಬಿಜೆಪಿ ಹೊಸಕೋಟೆಯಲ್ಲಿ ಕಾಂಗ್ರೆಸ್ ದೇವನಹಳ್ಳಿ ಮತ್ತು ನೆಲಮಂಗಲದಲ್ಲಿ ಜೆಡಿಎಸ್ ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಇದು ಟ್ರೆಂಡ್ ಅಷ್ಟೇ ಜನಗಳು ಜರ್ನಲಿಸ್ಟ್ ಕಾರ್ಯಕರ್ತರು ಈ ಆಂಗಲ್ನ ಲೆಕ್ಕಾಚಾರವನ್ನು ನಾವು ಮುಂದೆ ಇಡ್ತಾ ಇದ್ದೇವೆ ಇನ್ನು ಮುಂದಿನ ಜಿಲ್ಲೆ ಕಡೆ ಹೋಗೋಣ